ನಮಗೆ ಹಬ್ಬಕ್ಕೆ ಡ್ರೆಸ್ ತಗೊಳ್ಳಬೇಕು ಕಾಸು ಕೂಡ ಸರಿ ನಮ್ಮ ಕೊಡ್ತೀನಿ ನಮ್ಮ ಯಾವಾಗ ಕೊಡ್ತೀಯಾ ಇಲ್ಲ ಇಲ್ಲ ಕೊಡು ಇಲ್ಲ ನಮ್ಮ ಇಲ್ಲ ಕೊಡ್ತೀನಿ ಯಾಕ್ರಿ ಆಕಾಶನೇ ತಲೆ ಮೇಲೆ ಬಿದ್ದಿರೋ ತರ ಈ ರೀತಿ ಯೋಚನೆ ಮಾಡ್ಕೊಂಡು ಕೂತಿದ್ದೀರಲ್ಲ ಏನಾಯ್ತು ನಿಮಗೆ ಸರಡಾ ನನ್ನ ತಂಬಿರೋ ಬೆಂಡಿ ದೊಡ್ಡರ ಅಂತ ಇದ್ದಾರೆ ಅವರ ವಿದ್ಯಾಭ್ಯಾಸ ಕೂಡ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಯಾಕ್ರಿ ಹಂಗ ಅಂತೀರಾ ಏನ್ರಿ ಅದಕ್ಕೆಲ್ಲ ನಾವು ಸಂತೋಷ ಪಡಬೇಕು ಅವರು ನಮ್ಮ ಮಕ್ಕಳಲ್ವಾ ಅವರಿಗೆ ನಾವು ಒಳ್ಳೆದನ್ನೇ ಬಯಸಬೇಕಲ್ವಾ ಅದಲ್ಲ ವಿಷಯ ಸಲ್ಲ ಮುಂದಿನ ಅವರಿಗೆ ವಿದ್ಯಾಭ್ಯಾಸಕ್ಕೆ ನಾವು ಮಾಡ್ತಿರೋ ಸಂಪಾದನೆ ಸಾಕಾಗ್ತಿಲ್ಲ ಸಲ್ಲ ನಾವು ಆ ರಾಮೇಗೌಡನತ್ರ ಮಾಡಿರೋ ಸಾಲಕ್ಕೆ ಬಡ್ಡಿ ಬೆಳಿತಾ ಇದೆ ಸಲ್ಲ ಆ ರಾಬಾ ಬಡ್ಡಿ ಮಗ ರಾಮೇಗೌಡ ಬಡ್ಡಿಗೆ ಬಡ್ಡಿ ಹಾಕಿ ಚಕ್ರ ಬಡ್ಡಿ ಹಾಕಿ ಎಲ್ಲಿ ನಾನ್ ಮಾಸ್ತಿನ ತಮ್ಮನ್ ಮಾಡ್ಕೋ ಬಿಡ್ತಾನೋ ಅಂತ ತುಂಬಾ ಭಯ ಆಗ್ತಾ ಇದೆ ಸರಳ ಏನಂದ್ರೆ ಏನು ಆಗೋದಿಲ್ಲ ನೋಡಿ ಧೈರ್ಯವಾಗಿ ಇರಬೇಕು ಜೀವನದಲ್ಲಿ ನಾವು ಏನೇ ಬಂದಿದ್ದನ ಎದುರಿಸೋ ಶಕ್ತಿ ನಮ್ಮಲ್ಲಿ ಇರಬೇಕು ಅಂದ್ರೆ ಸಮಾಧಾನ ಮಾಡೋದ್ರಲ್ಲಿ ನಾವು ಕಷ್ಟಪಡೋದು ನಮ್ಮ ಶ್ರಮಕ್ಕೆ ಪ್ರತಿಫಲ ಖಂಡಿತವಾಗ್ಲೂ ಆ ದೇವರು ನಮಗೆ ಕೊಟ್ಟೆ ಕೊಡ್ತಾನೆ ಅಂದ್ರೆ ಸರಳ ಸಮಾಧಾನ ಮಾಡೋದ್ರಲ್ಲಿ ನೀನು ನಿಪುಣ ಕಣೆ ನಿನ್ನಂತ ಹೆಂಡತಿನ ಪಡೆದರಕ್ಕೆ ನಾನೇ ಭಾಗ್ಯವಂತ ಕಣೆ ಎಷ್ಟೇ ನೋವು ದುಃಖ ಇದ್ರೂ ನಿನ್ನಲ್ಲಿ ಸ್ವಲ್ಪ ಕೂಡ ಕೋಪ ಇಲ್ವಲ್ಲೇ ಇಷ್ಟು ತಾಳ್ಮೆ ಮುಗ್ಧತೆ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳುವ ನಿನ್ನಂತ ಹೆಂಡತಿರು ಒಂದೊಂದು ಮನೆಯಲ್ಲಿ ಇದ್ರೆ ಆ ಮನೆ ನಂದ ಗೋಕುಲವಾಗಿ ಬೆಳಗುತ್ತೆ ಸರಳ ಏನಂದ್ರೆ ಜೀವನದಲ್ಲಿ ಮನುಷ್ಯನ ಜೀವನ ಸಿಕ್ಕಿ ನಾವು ಭೂಮಿಗೆ ಬಂದಿರೋದೇ ಒಂದು ಅಪರೂಪ ಅಂತದ್ರಲ್ಲಿ ಈ ಮನುಷ್ಯನ ಜೀವ ಸಿಕ್ಕಿದೆ ಅಂದಮೇಲೆ ನಾವು ಎಲ್ಲರ ಜೊತೆ ಪ್ರೀತಿ ವಾತ್ಸಲ್ಯ ಸಹನೆಯಿಂದ ಬದುಕಿ ತೋರಿಸಿದ್ರೆ ಈ ಜೀವನಕ್ಕೆ ಜೀವಕ್ಕೆ ಒಂದು ಅರ್ಥ ಸಿಗುತ್ತೆ ಅಂದ್ರೆ ಏನು ಅಮ್ಮನವರು ಕವಿ ಆಗ್ತಿರೋ ಕಾಣಿಸುತ್ತೆ ಸರಳ ಬಡವ ಬಯಸೋದು ಅನ್ನನ ಶ್ರೀಮಂತ ಬಯಸೋದು ಚಿನ್ನನ ನಾನು ಬಯಸೋದು ನಿನ್ನ ಆದರ್ಶ ಪ್ರೇಮವನ್ನ ಅದಿರ್ಲಿ ಅದಿರ್ಲಿ ಸರಳ ಮುಂದೆ ಏನ್ ಮಾಡಬೇಕು ಅಂತ ನನಗೆ ಒಂದು ಗೊತ್ತಾಗ್ತಿಲ್ಲ ಕಣೆ ಏನಂದ್ರೆ ನೀವು ಯಾಕೆ ಯೋಚನೆ ಮಾಡ್ತೀರಾ ನೋಡಿ ಎಲ್ಲರೂ ಸಂಪಾದನೆ ಮಾಡೋದು ತಮ್ಮ ತಮ್ಮ ಮಕ್ಕಳಿಗೋಸ್ಕರ ತಮ್ಮ ವಂಶ ಚೆನ್ನಾಗಿರಲಿ ಅಂತ ಅದೇ ರೀತಿ ನಾವು ಸಂಪಾದನೆ ಮಾಡೋದು ನಿಮ್ಮ ತಮ್ಮಂದ್ರಿಗೋಸ್ಕರನೇ ತಾನೇ ನೋಡಿ ನಿಮ್ಮ ತಮ್ಮಂದ್ರಿಗೆ ಮುಂದೆ ಒಂದು ದಿವಸ ಚೆನ್ನಾಗೋದಿ ಅವರಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದ ಮೇಲೆ ಖಂಡಿತವಾಗ್ಲೂ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ರೀ ಅವರ ಜೀವನ ಚೆನ್ನಾಗೂ ಇರುತ್ತೆ ಅವರು ಓದಿ ಮುಗ್ದಿ ಅವರು ಓದಿ ಮುಗ್ದು ಕೆಲಸ ಸಿಗೋ ತನಕ ನಮ್ಮ ಹೊಟ್ಟೆ ಅವ್ರ ಬಟ್ಟೆಗೆ ನಾವು ಮಾಡ್ತಾರೆ ಸಂಪಾದನೆ ಸಾಕಾಗ್ತಿಲ್ಲ ಸರಳ ಏನಂದ್ರೆ ದಯವಿಟ್ಟು ರೀ ದಯವಿಟ್ಟು ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಈಗ ತಾನೇ ಭೂಮಿ ತಾಯಿಗೆ ಬೆಳೆಯನ್ನ ಬಿತ್ತಿದೀವಿ ನೋಡಿ ಫಸಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದು ಬಂದ್ಮೇಲೆ ಆ ಬೆಳೆಯನ್ನ ಮಾರಿ ಸಾಲ ತೀರಿಸಿದ್ರಾಯ್ತು ಉಳಿದಿದ್ದ ಅರ್ಧ ಎಕರೆ ಅದರಲ್ಲಿ ಆ ಅರ್ಧ ಎಕರೆನ ಗೌಡ್ರ ಹತ್ರ ಇಟ್ಟು ನಾವು ಸಾಲನ ತಗೊಂಡ್ರಾಯ್ತು ಯಾಕೆ ತಲೆ ಕೆಡಿಸ್ಕೋಬೇಕು ಎಂತ ಮಾತು ಅಂತ ಹೇಳ್ತಾ ಇದೀಯಾ ಈಗಾಗ್ಲೇ ಈಗಾಗ್ಲೇ ಒಂದ್ ಎಕರೆನ ಅಡವಿಟ್ಟು ಆಗಿದೆ ಇನ್ನ ಇರೋದ ಅರ್ಧ ಎಕರೆನ ಅಡ ಇಟ್ಬಿಟ್ಟು ನಾವ್ ಏನ್ ಮಾಡ್ಲಿ ಅಂತ ಮಾಡಿದ್ಯಾ ಸರಳ ಯಾಕ್ರಿ ಯಾಕೆ ಇಷ್ಟೊಂದು ನೀವು ತಲೆ ಕೆಡಿಸ್ಕೋತಿದ್ದೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ನೋಡಿ ನಮ್ಮ ಹತ್ರ ಇರೋ ಆಸ್ತಿ ಒಡವೆ ಇವೆಲ್ಲ ಇರೋದು ನಮ್ ಶೋಕಿ ಮಾಡೋದಕ್ಕ ಖಂಡಿತ ಇಲ್ಲ ರೀ ಕಷ್ಟ ಬಂದಾಗ ಉಪಯೋಗಕ್ಕೆ ಬರ್ಲಿ ಅಂತ ಅದನ್ನೆಲ್ಲ ಸಂಪಾದನೆ ಮಾಡಿರೋದು ಈಗ ಏನಾಯ್ತು ಅವನ ಇಟ್ಟು ದಯವಿಟ್ಟು ಮುಂದಿನ ಕೆಲಸನ ಮಾಡೋಣ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಅಂದ್ರೆ ಸರಿ ಸರಳ ನೀನ್ ಹೇಳೋದು ಏನೇ ಆಗ್ಲಿ ಆಸ್ತಿನ ನನ್ನ ಅಡ ಇಡೋಕೆ ನನ್ನ ಮನ್ಸು ಒಪ್ತಿಲ್ಲ ಸರಳ
ನೀವು ನೋಡಿ ತುಂಬಾ ಆಟ ಮಾಡ್ತಾ ಇದ್ದೀರಾ, ಏನು ಆಗೋದಿಲ್ಲ, ಪ್ಲೀಸ್ ರೀ ನನ್ನ ಮಾತನ್ನ ಒಪ್ಕೊಳ್ಳಿ. ಸರಿ ಸರಳ, ನೀನು ಹೇಳ್ದಾಗ್ಲೇ ಆಗ್ಲಿ, ನಾನು ಈಗಲೇ ಹೋಗಿ ಆ ರಾಮೇಗೌಡ ನೋಡ್ಕೊಂಡ್ ಬರ್ತೀನಿ ಮನೆ ಕಡೆ ಜೋಪಾನ. ಅದಕ್ಕೆ ಮುಂಚೆ ನನಗೇನು ಇಲ್ವೇನೆ? ಇಲ್ಲಪ್ಪ, ಯಾವಾಗ್ಲೂ ಬರೀ ಹಿಂಗೆ ಹುಡುಗಾಕ್ಕೆ ಜಾಸ್ತಿ ಆಯ್ತು ನಿಮ್ದು.